ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಪಿಡ್ ಬ್ಲಾಗ್ಸ್. ಸೊ ನಾವಿವತ್ತು ಬಂದಿರೋದು ವಂಡರ್ಲಾ. ತಮ್ಮಿಲಲ್ಲಿ ನೋಡಿದ ಹಾಗೆ 700 ರುಪೀಸಲ್ಲಿ ವಂಡರ್ಲಾದು ಲ್ಯಾಂಡ್ ಮತ್ತು ವಾಟರ್ ರೈಟ್ಸ್ ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಟಿಕೆಟ್ಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಚೆಕ್ಔಟ್ ಮಾಡ್ಬೋದು ನೀವು. ಲೈಕ್ ಕಂಬ್ಯಾಕ್ ಆಫರ್ ಬಂದುಬಿಟ್ಟು ವಂಡರ್ಲಾಗೆ ಇವಾಗ ಸ್ಟಾರ್ಟ್ ಮಾಡಿರೋದು 699 ರುಪೀಸ್ ಪರ್ ಹೆಡ್ ಆಗುತ್ತೆ. ಇನ್ ಕೇಸ್ ನೀವು ಆನ್ಲೈನ್ ಬುಕ್ ಮಾಡಿದ್ರೆ ಪ್ಲಸ್ ಟ್ಯಾಕ್ಸ್ ಎಲ್ಲ ಆಗುತ್ತೆ. ನನ್ನ ಸಜೆಷನ್ ಏನಂದರೆ ನೀವು ಆನ್ಲೈನ್ ಬುಕ್ ಮಾಡೋಕ್ಕಾಗಿಲ್ಲ ಅಂದರೆ ಆರಾಮಾಗಿ ಬಂದು ಇಲ್ಲೇ ಬಿಲ್ ಕೌಂಟರಿಂದ ಕನೆಕ್ಟ್ ಮಾಡ್ಕೊಂಡು ನಾವಾಗಿ ಕಲೆಕ್ಟ್ ಮಾಡಿ. ಅದು ಬಿಟ್ಟರೆ ನೀವು ಎಂಟರ್ ಆಗೋ ಮುಂಚೆ ನಿಮ್ಮ ಥರ್ಮಲ್ ಸ್ಕಿನ್ನಿಂಗ್ ಮಾಡ್ತಾರೆ. ಅದು ಬಿಟ್ಟರೆ ನಿಮ್ಮ ಫೋನಲ್ಲಿ ಆರೋಗ್ಯ ಸೇತು ಆ್ಯಪ್ ಮ್ಯಾಂಡೇಟರಿ ಆಗಿರಬೇಕು, ಚೆಕ್ ಮಾಡ್ತಾರೆ. ಸೊ ಇಟ್ಸ್ ಬೆಸ್ಟ್ ನೀವು ಆರೋಗ್ಯ ಸೇತು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟೇ ಫೋನಲ್ಲಿ. ಕೇಸ್ ಟಿಕೆಟ್ಸ್ ಆನ್ಲೈನ್ ಬುಕ್ ಮಾಡಿದ್ರೆ ಎಲ್ಲ ಆಪ್ಷನ್ ಇದೆ ಆನ್ಲೈನ್ ಟಿಕೆಟ್ಸ್ ತೊಗೊಬೋದು. ನನ್ನ ಸಜೆಷನ್ ಏನಂದರೆ ನೀವು ಇಲ್ಲೇ ಬಂದು ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಟ್ಯಾಕ್ಸ್ 230 ರೂಪಾಯಿವರೆಗೂ ಹೋಗುತ್ತೆ. ನೀವು ಗೇಟ್ ಎಂಟರ್ ಆಗಿದ ತಕ್ಷಣ ನಿಮಗೆ ಸ್ಟ್ರೈಟ್ ಹೋದರೆ ಪಾರ್ಕ್ ಇದೆ. ಸೊ ರೈಟ್ ಸೈಡಲ್ಲಿ ನಿಮಗೆ ರೆಸಾರ್ಟ್ ಸಿಗುತ್ತೆ, ಆ ವಂಡರ್ಲಾದು. ಆ ವಂಡರ್ಲಾದ ರೆಸಾರ್ಟಲ್ಲಿ ಕೂಡ ಆಫರ್ ಚೆನ್ನಾಗಿ ಓಡ್ತಿದೆ ಇವಾಗ, 50% ಆಫ್ ಇದೆ. ಇನ್ ಕೇಸ್ ನೀವಾದರೆ ಚೆಕ್ ಮಾಡ್ತಿದ್ರೆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕಲ್ಲಿ ಚೆಕ್ ಮಾಡಿಕೊಡಿ. ಅದು ಬಿಟ್ಟರೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಗಾಡಿ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಇನ್ ಕೇಸ್ ನಿಮ್ಮದು ಟೂ ವೀಲರ್ ಇದ್ದರೆ ಲೆಫ್ಟ್ ಸೈಡಲ್ಲಿ ಪಾರ್ಕ್ ಮಾಡ್ಬೋದು. ಅದೇ ಅಥವಾ ಫೋರ್ ವೀಲರ್ಸ್ ಏನಾದರೆ ನಿಮಗೆ ನೀವು ರೈಟ್ ಸೈಡಲ್ಲಿ ಪಾರ್ಕ್ ಮಾಡ್ಬೋದು. ಅಲ್ಲಿಂದ ಹಂಗೆ ಪಾರ್ಕಲ್ಲೋಡೆ ಎಂಟ್ರಿ ಇದೆ. ಸದ್ಯಕ್ಕೆ ನಮ್ಮದು ಟೂ ವೀಲರ್ಸ್, ಸದ್ಯಕ್ಕೆ ನಾವು ಬೈಕ್ನ ಲೆಫ್ಟಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ. ಸೊ ಪಾರ್ಕ್ ಮಾಡಿ ಇಲ್ಲಿಂದ ಒಂದು 2 ಮಿನಿಟ್ಸ್ ನೀವು ವಾಕ್ ಮಾಡ್ಕೊಂಡು ಹೋದರೆ ಪಾರ್ಕ್ ಎಂಟ್ರೆನ್ಸ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅಲ್ಲಿ ಏನು ರೆಡ್ ಕಲರ್ ಕ್ಯಾಂಪ್ ಕಾಣ್ತಿದೆ ಅಲ್ವಾ, ಅಲ್ಲಿ ನಿಮಗೆ ಟೆಸ್ಟ್ ಮಾಡ್ತಾರೆ, ಲೈಕ್ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಾರೆ. ಆಮೇಲೆ ನಿಮ್ಮ ಹತ್ರ ಆರೋಗ್ಯ ಸೇತು ಆ್ಯಪ್ ಇದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ಸೊ ಸದ್ಯಕ್ಕೆ ನಮಗೆ ಟಿಕೆಟ್ ಸಿಕ್ಕಿದೆ 699 ರುಪೀಸ್ ಒಬ್ಬರಿಗೆ. ಮತ್ತು ಬ್ಯಾಗು ಹೆಲ್ಮೆಟ್ಸ್ ಎಲ್ಲ ಇಕ್ಕಕ್ಕೆ ಲಾಕರ್ ಬೇಕಿತ್ತು, ಹೋಗಿ ಲಾಕರ್ ಚೆಕ್ಔಟ್ ಮಾಡಿದ್ವಿ. ನಿಮ್ಗೆ ಲಾಕರ್ಗೆ 180 ರುಪೀಸ್ ಚಾರ್ಜ್ ಮಾಡ್ತಾರೆ, ಡೆಪಾಸಿಟ್ 100 ರುಪೀಸ್ ಆಗುತ್ತೆ, 280 ರುಪೀಸ್ ಪೇ ಮಾಡಬೇಕಾಗುತ್ತೆ. ಈ ಟೈಪ್ ಲಾಕರ್ಸ್ ಕೊಡ್ತಾರೆ ನಿಮಗೆ. ಮತ್ತು ನನ್ನ ಕೈಯಲ್ಲಿ ನೀವು ವಾಚ್ ನೋಡ್ಬೋದು, ಆ ವಾಚ್ ಬಂದುಬಿಟ್ಟು ಆ ಲಾಕರ್ ಕೀ. ಈಗ ಈ ಜಾಯಿಂಟ್ ವೀಲ್ ಮೇಲೆ ಹೋಗ್ಬೇಕು ಅನ್ಕೊತ ಇದ್ದೀವಿ. ಇದು ಕೆಳಗಡೆ ಹೋಗ್ಬೇಕು, ಕೆಳಗಡೆ ಹೋಗಿ ಅಲ್ಲಿಂದ 13th ಫ್ಲೋರ್ ಮೇಲ್ಗಡೆ ಹೋಗಬೇಕು. 13th ಫ್ಲೋರ್ ಮೇಲೆ ಹೋಗ್ಬಿಟ್ಟ ಮೇಲೆ ನಿಮಗೆ
ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಅಲ್ಲಿಂದ ಮತ್ತೆ ಒಂದು ಫ್ಲೋರ್ ಮೇಲೆ ಎಕ್ಕಬೇಕು, ಅಲ್ಲಿದೆ ಜಾಯಿಂಟ್ ವ್ಯೂ. ಸೊ ನೀವು ನೋಡ್ಬೋದು ಇಲ್ಲಿಂದ ಎಂಟೈರ್ ಒನ್ ಸೈಡ್ ಪಾರ್ಕ್ ವ್ಯೂ ಕಾಣ್ತಿದೆ. ಸೊ ಸ್ಟ್ರೈಟಾಗಿ ನಿಮ್ಗೆ ಕಾಣ್ತಿರೋದು ರೆಸಾರ್ಟ್, ಅಲ್ಲಿ ವೈಟ್ ಬಿಲ್ಡಿಂಗ್ ದೊಡ್ಡದಾಗ ಕಾಣ್ತಿದೆ, ಅದು ರೆಸಾರ್ಟು. ತಗೊಂಡಿದ್ದಾರೆ ಎಲ್ಲ ಕಡೆ ಸ್ಯಾನಿಟೈಸರ್ ಸಿಕ್ಕಿದ್ದಾರೆ, ಮತ್ತು ಈಚ್ ರೈಡ್ ಆದಮೇಲೆ ನಿಮಗೆ ಎಲ್ಲ ಪ್ರತಿಯೊಂದನ್ನು ಸ್ಯಾನಿಟೈಸ್ ಮಾಡ್ತಿದ್ದಾರೆ. ಸೊ ಸೇಫ್ಟಿ ಬಗ್ಗೆ ನಿಮಗೇನು ಡೌಟ್ ಬೇಡ, ಚೆನ್ನಾಗಿ ಸೇಫಾಗೇ ಇದೆ. ವಾಟ್ ಎ ವ್ಯೂ, ಪೂರ್ತಿ ಬರ್ಡ್ ವ್ಯೂ ಥರ ಇದೆ ಎಲ್ಲ ಪಾರ್ಕ್ಗಳ ಚಿಕ್ಕ ಚಿಕ್ಕದಾಗ ಅನಿಸ್ತಾ ಇದೆ. ಇನ್ ಕೇಸ್ ಬ್ಯಾಂಗ್ಳೂರಿಂದ ನಾನು ಲೋಕಲ್ ಟ್ರಾನ್ಸ್ಪೋರ್ಟಲ್ಲಿ ಬರಬೇಕು ಅಂದ್ಕೊಂಡ್ರೆ ಮಾರ್ಕೆಟಿಂದ ಮತ್ತು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ಸಸ್ ಇದೆ ಇಲ್ಲಿಗೆ. ನೀವು ಪಾರ್ಕಿಂಗ್ ಏನು ನೋಡಿದ್ರಿಲ್ಲೋ ಅಲ್ಲೇ ಬಂದುಬಿಟ್ಟು ಬಸ್ ಡ್ರಾಪ್ ಆಗುತ್ತೆ. ಬಟ್ ಪರ್ಟಿಕ್ಯುಲರ್ ಟೈಮಿಂಗ್ ಇದೆ, ಪ್ಲೀಸ್ ಟೈಮ್ನ ಫಾಲೋ ಮಾಡ್ಕೊಳ್ಳಿ ನಿಮಗೆ. ಸೊ ಯೂಸ್ಫುಲ್ ಆಗುತ್ತೆ. ಅದು ಬಿಟ್ಟು ನಾವು ಇಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ, ಲೈಕ್ ಆಫ್ಟರ್ನೂನ್ ಲಂಚ್ ಆಗಿತ್ತು, ಅದಕ್ಕೋಸ್ಕರ ನಾವು ವಾಪಸ್ ಊಟಕ್ಕೆ ಹೋಗ್ತಾಯಿದ್ವಿ. ಸೊ ಆಮೇಲೆ ಬಂದು ಮಿಕ್ಕಿಂದ ನೋಡ್ತೀವಿ. ವಿ ಹ್ಯಾಡ್ ಅ ಸ್ಮಾಲ್ ಮಿನಿ ಮೀಲ್ಸ್. ಸೊ ಮತ್ತು ನಮಗೆ ಆಡಬೇಕಾದ್ರೆ ಇವೆಂಟ್ಸ್ ಪಾರ್ಕ್, ಸೊ ಅದಕ್ಕೋಸ್ಕರ. ಅದಾದಮೇಲೆ ನಾವು ಜಿಪ್ಲೈನ್ ಹೋಗಿದ್ವಿ. ಜಿಪ್ಲೈನಲ್ಲಿ ಕೂಡ ನಿಮಗೆ ಇಲ್ಲಿಂದ ಮೇಲೆ ಇರೋ ಟವರ್ಗೆ ಏನಿದೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಲೈಕ್ ನೀವು ವ್ಯೂಸ್ ಎಲ್ಲ ನೋಡ್ಬೋದು, ಲೈಕ್ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್. ಇಲ್ಲಿಂದ ಹೋಗ್ತಾ ಹೋಗ್ತಾ ನಿಮಗೆ ಲೆಫ್ಟ್ ಸೈಡಲ್ಲಿ ರೋಲರ್ ಕೋಸ್ಟರ್ ಸಿಗುತ್ತೆ. ಸೊ ರೋಲರ್ ಕೋಸ್ಟರ್ ಕೂಡ ಇನ್ಕ್ಲೂಡೆಡ್ ಇದೆ. ಲೈಕ್ ಆ್ಯಕ್ಚುಲಿ ಈ ಪ್ಯಾಕೇಜಲ್ಲಿ ನಿಮಗೆ 50 ರೈಡ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ ವಾಟರ್ ಮತ್ತು ಲ್ಯಾಂಡ್ ರೈಡ್ಸ್. ಸೊ ಅನ್ಫಾರ್ಚುನೇಟ್ಲಿ ನಾವು ಎಕ್ಸ್ಟ್ರಾ ಸೆಟ್ ಆಫ್ ಡ್ರೆಸ್ ತಗೊಂಬಂದಿದ್ದೀರ, ಅದಕ್ಕೋಸ್ಕರ ವಾಟರ್ ಡ್ರೈವ್ ಮಾಡಿಲ್ಲ. ಈ ಪ್ಲೇಸ್ ಬಂದ್ಬಿಟ್ಟು ವಾಟರ್ ವರ್ಲ್ಡ್. ನಿಮಗೆ ವಾಟರ್ ವರ್ಲ್ಡ್ ಡ್ರೆಸ್ ಕೋಡ್ ಬೇಕಾಗುತ್ತೆ, ಮೈಲಾ ಒಂದು ಬೇಕಾಗುತ್ತೆ. ಅದಕ್ಕೆ ನಾರ್ಮಲ್ ಡ್ರೆಸ್ಸಸ್ ಎಲ್ಲ ನಿಮ್ಗೆ ಆಗೋಲ್ಲ. ಇನ್ ಕೇಸ್ ನಿಮಗೆ ಬೇಕಂದರೆ ನೀವು ಎಕ್ಸ್ಟ್ರಾ ಪೇರ್ ತಗೊಂಬಂದ್ಬಿಡಿ. ಇನ್ ಕೇಸ್ ಇಲ್ಲೇ ಪರ್ಚೇಸ್ ಮಾಡೋದ್ರೆ ಪರ್ಚೇಸ್ ಮಾಡ್ಕೊಬೋದು. ನಿಮಗೆ ಲಾಕರ್ ರೂಮ್ಸ್ ಇದೆ, ಲೈಕ್ ಆಲ್ ದೀಸ್ ಆಕ್ಸೆಸರೀಸ್ ನೀವೇ ತಗೊಂಬರ್ತಿಲ್ಲ, ಅದನ್ನ ಸೇಫಾಗಿ ಇಟ್ಬೋದು. ಅದು ಬಿಟ್ಟರೆ ನಿಮಗೆ ಬೇರೆ ಇನ್ನೇನಿಲ್ಲ ಇಲ್ಲಿ ಶಾಪ್ಸ್, ಲೈಕ್ ನಾರ್ಮಲ್ ಶಾಪ್ಸ್ ಇದೆ, ಸ್ಮಾಲ್ ಗೇಮ್ಸ್ ಇರುತ್ತೆ. ಸೊ ಅದು ಬಿಟ್ಟರೆ ಬರೀ ಒನ್ ಡೇ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ. ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ.